ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಆರ್ ಅಪೂರ್ವ. ಸೊ ಇವತ್ತಿನ ಲಾಗ್ ಒಳಗೆ ನಿಮ್ಮ ಅಕ್ಷಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸೊ ಇದು ಅಕ್ಷಿ ಚಟ್ನಿ ನಾವು ಭಾಳ ಯೂಸ್ ಮಾಡ್ತೀವಿ ಉತ್ತರ ಕರ್ನಾಟಕ ಸೈಡ. ಯೂಶ್ವಲಿ ಆನ್ ದ ಟೈಮ್ ಆಫ್ ಜನವರಿ, ಅಂದರೆ ಅವಾಗ ನಾವು ಸಂಕ್ರಮಣ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅವಾಗ ನಾನು ಈ ಥರ ಅಕ್ಷಿ ಚಟ್ನಿ ಯೂಸ್ ಮಾಡ್ತೀವಿ. ಅಕ್ಷಿ ಚಟ್ನಿ ಒಂದು ಶೇರ್ ಅಥವಾ ಒಂದು ಕಾಲು ಪೋಕ 100 ರೂಪಾಯಿದೆ. ಸೊ ಅದನ್ನ ಮೊದಲೇ ಈ ಥರ ಹುರಿಬೇಕು, ಇಲ್ಲ ತೋರ್ಸಂದ್ರಿಂದ ಒಂದು ಬಾಳ್ಗಿ ಇಟ್ಟು ನಾವು ಹುರಿಬೇಕು. ಯಾಕಂದರೆ ಅಕ್ಷಿ ಚಟ್ನಿನ ಹುರಿಯೋ ಮುಂದೆ ಅವು ಭಾಳ ಸಿಡಿತಾವೆ ಪಟ್ 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 ಅಂತೆ. ಅದಕ್ಕೆ ನಾವು ಇವತ್ತಿದ್ರು ಕ್ಲಾತ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿರಿ, ನಾವು ಸ್ವಲ್ಪ ಹುರಿದು ಹಾಕಿದ್ದೀವಿ ಈ ಥರ. ಅವು ಒಂದು ಸ್ವಲ್ಪ ಲೈಟ್ ಬ್ರೌನಿಶ್ ಮತ್ತು ಎಲ್ಲೋ ಮಿಕ್ಸ್ ಕಲರ್ ಇರ್ತಾವೆ, ಅವನ್ನ ನಾವು ಡಾರ್ಕ್ ಬ್ರೌನಿಶ್ ಕಲರ್ ತರಬೇಕು ಅದನ್ನ ಹುರಿದು. ಅದನ್ನ ಸ್ವಲ್ಪ ಆರಾಗ ಕೂಡ ಇಡಬೇಕು, ಯಾಕಂದರೆ ನಾವು ಮಿಕ್ಸಿ ಹಾಕ್ತೀವಲ್ಲ ಅವ ಭಾಳ ಬಿಸಿದು ಮಿಕ್ಸಿ ಹಾಕಿದ್ರೆ ಅದೊಂದು ಸ್ವಲ್ಪ ಗಟ್ಟಿಗೆ ಆಗಿಬಿಡ್ತೈತಿ, ಅಂದ್ರೆ ಮೆತ್ತಗೆ ಆ ಥರ ಆಗ್ಬಾರ್ದು. ಅದಕ್ಕೆ ನಾವು ಈ ಥರ ಆರಾಗ ಹಾಕಿರ್ತೀವಿ. ನಾವು ಅಕ್ಷಿ ಚಟ್ನಿ ಮಾಡೋಕೆ ಕೆಂಪು ಖಾರದ ಪುಡಿ ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ, ಎಷ್ಟು ತಿಂದಿರಿ ಹಂಗೆ. ಸಾಲ್ಟ್ ಮತ್ತು ಬೆಳ್ಳುಳ್ಳಿ, ನಾವು ಇಲ್ಲಿ ಒಂದು 15 ಬೆಳ್ಳುಳ್ಳಿಯನ್ನು ಸಿಪ್ಪಿ ಸುಲ್ತಿಟ್ಟಿವಿ. ಇವೆಲ್ಲ ಹುರಿದಿದ್ದ ಫುಲ್ ಆರಾವು, ಇವೆಲ್ಲ ಹುರಿದ ಮ್ಯಾಗ ಈ ಥರ ಶೈನಿಂಗ್ ಬ್ರೌನಿಶ್ ಕಲರ್ ಬರ್ತದೆ ಅದೆಲ್ಲ ಹುರಿದ ಮ್ಯಾಗ. ಇವೆಲ್ಲ ಫುಲ್ ಆರಾವು ನೋಡ್ಬೋದು ನನ್ನ ಕೈ ಕೂಡ, ಅಷ್ಟೇನು ಅನ್ಕೊಂಡಿಲ್ಲ. ಸೊ ಈ ಮಿಕ್ಸಿ ಒಳಗೆ ಹಾಕಿದ್ದು ಇಷ್ಟಿಷ್ಟು ಹಾಕಿ ಇದನ್ನು ಮಾಡಬೇಕು, ಯಾಕಂದ್ರೆ ಫುಲ್ಲು ಪೌಡ್ರ್ ಆಗಿ ಬಂದುಬಿಡ್ತದೆ. ಈ ಸತಿ ನಾವು ಮಿಕ್ಸಿ ಹಾಕ್ಕೊಂಡು ಬಂದೆ. ಅದ ಯೂಶ್ವಲ್ ನಾವು ಮಿಕ್ಸಿ ಹಾಕೋ ಕೂಡಲೇ ಹಂಗೆ ನಾವು ಖಾರ ಉಪ್ಪು ಮಿಕ್ಸ್ ಮಾಡಬಾರ್ದು, ಯಾಕಂದ್ರೆ ಅದು ಸ್ವಲ್ಪ ಇನ್ನೂ ಬೆರೆಸ್ ಇರ್ತೈತಿ, ಸ್ವಲ್ಪ ಅಷ್ಟು ಸಣ್ಣಾಗಿರೋಂಗಿಲ್ಲ. ನಾವು ಜರಡಿ ಅಥವಾ ಸಾನ್ಗಿ ತೊಗೊಂಡು ಈ ಥರ ಸಾನಿಸ್ಬೇಕು. ನಾವು ಇಲ್ಲಿ ಸಾನಿಸೋದಿಲ್ಲ, ಅದಕ್ಕೆ ನಾವು ಸಾನ್ಗಿ ಅಂತ ಕರಿತೀವಿ. ಭಾಳ ಜನ ಅದಕ್ಕೆ ಜರಡಿ ಅಂತ ಕೂಡ ಕರೀತಾರೆ, ಹಂಗಾಗಿ ನಾನು ಎರಡೂ ಹೆಸರು ಹೇಳಿದೀನಿ. ನಾವು ಸಾಂಜಿದ ಮ್ಯಾಗ ಈ ಥರ ಬರ್ತೈತಿ, ಅದನ್ನ ಇನ್ನೊಂದು ಸ್ವತ ಮಿಕ್ಸಿ ಹಾಕಬೇಕು ನಾವು, ಅಂದ್ರೆ ಜರಡಿ ಮ್ಯಾಗ ಏನು ಬರ್ತದೆ ನೋಡೋದು ಪೌಡ್ರ್, ಅದು ಇನ್ನೊಂದು ಸ್ವತ ಮಿಕ್ಸಿ ಹಾಕಬೇಕು, ಯಾಕಂದ್ರೆ ಫುಲ್ ಸಣ್ಣಗೆ ಆಗಿರೋಂಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಮಿಕ್ಸಿ ಹಾಕ್ಕೊಂಡು ಬಂದಿವಿ, ಈ ಥರ ಬಂತು ಕಲರ್ ಡಾರ್ಕ್ ಬ್ರೌನಿಶ್. ಈಗ ನಾವು ಸಾಲ್ಟ್ ಖಾರ ಮತ್ತು ಬೆಳ್ಳುಳ್ಳಿ ಅಷ್ಟು ಮೂರು ಸೇರಿಸಿ ಮತ್ತೊಮ್ಮೆ ನಾವು ಮಿಕ್ಸಿ ಹಾಕ್ತೀವಿ ಅದನ್ನ. ಅಂದರೆ ಅದನ್ನ ನಾವು ಡೈರೆಕ್ಟ್ ಕಲಸೋಕ್ಕಿಂತ ಮಿಕ್ಸಿ ಒಳಗೆ ಹಾಕಿ ಕಳಿಸಿದ್ರೆ ಅದು ನಮ್ಗೆ ಈಸಿಯಾಗಿ ಕೊಡ್ಕೊತೈತೆ ಎಲ್ಲ ಕಡೆ. ಈಗ ನೋಡಿ, ಈ ಕಲರ್ ನಾವು ಸಾನ್ಸಿದ ಕಲರ್ ಲೈಟ್ ಯೆಲ್ಲೋಯಿಶ್ ಅಂದ್ರೆ ಅರ್ಶನದ ಮ್ಯಾಗ ಕಲರ್ ಬಂದೈತಿ. ಈಗ ನಾವು ಖಾರ ಉಪ್ಪು ಹಾಕಿದ್ದೆ ಯಾವ ಕಲರ್ ಬಂದೈತೆ ನೋಡಿರಿ, ಡಾರ್ಕ್ ಬ್ರೌನಿಶ್ ಮಣ್ಣಿನ ಕಲರ್ ಇದೆಲ್ಲ ಆ ಕಲರ್ ಥರ ಬಂದೈತದೆ. ಸೊ ಅದನ್ನೆರಡು ಕೂಡ ನಾವು ಈಗ ಮಿಕ್ಸ್ ಮಾಡ್ತೀವಿ. ಈ ಥರ ನಾವು ಕೈಲಿ ಮಿಕ್ಸ್ ಮಾಡಬೇಕು, ಅದಷ್ಟು ಫುಲ್ ಎಲ್ಲ ಮಿಕ್ಸ್ ಆಗಬೇಕು. ಹಂಗೆ ನಾವು ಕೈಲಿ ಮಿಕ್ಸ್ ಮಾಡಬೇಕು. ಒಂದೊಂದು ಸತ ನಾವು ಚಪಾತಿಗೆ ಪಲ್ಯ ಮಾಡೋಕ್ಕೆ ಪಾಯಸದ ನಾವು ಅಕ್ಷಿ ಚಟ್ನಿ ಮೊಸರು ಚಪಾತಿ ಹಚ್ಕೊಂಡು ತಿಂದರೂ ಕೂಡ ಭಾಳ ಟೇಸ್ಟಿ ಆಗಿರ್ತೈತೆ. ಈ ಥರ ಅದಷ್ಟು ಫುಲ್ಲು ಮಿಕ್ಸ್ ಆಗೋ ತನಕ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಅದನ್ನೆಲ್ಲ. ಸೊ ಇದು ನೆಕ್ಸ್ಟ್ ಡೇ ಲಾಗ. ನಾವು ಮಧ್ಯಾಹ್ನ ಕೂಟಕ್ಕೆ ಗೆಣಸ್ ತಂದಿದ್ವಿ, ಗೆಣಸ್ ಮಾಡಿದ್ವಿ. ನಾವು ಗೆಣಸ್ ತೊಳೆದ ನೀರು ಹಾಕಿ ಕುದಿಸಿಟ್ಟೀವಿ. ಈ ಥರ ನಾವು ಸಿಪ್ಪಿ ತೆಗೆದಿದ್ದಕ್ಕೆ ಹಾಲು ಜೋಡಿ ಬೆಲ್ಲ ಹಾಕ್ಕೊಂಡು ತಿನ್ಬೇಕು. ಥ್ಯಾಂಕ್ ಯು.